ಚಂದ್ರಶೇಖರ್ ಅವರೇ ಕರ್ನಾಟಕದಲ್ಲಿ ಈ ಗ್ಯಾರಂಟಿಗಳಿಂದಾಗಿ ತಿಂದ ನಂತರ ನೀವು ಹೇಳ್ತಾ ಇರೋದು ಈಗ ಬಡವರಿಗೋಸ್ಕರ ನಾವು ಮಾಡ್ತಾ ಇದೀವಿ ಅನ್ನೋದು ನಿಮ್ಮ ವಾದ ಇದೆ ಸೊ ಅವರು ಕೂಡ ಹೇಳೋದು ಬಡವರಿಗೋಸ್ಕರ ಬಿ ಪಿ ಎಲ್ ಕಾರ್ಡ್ ಮಾತ್ರ ನಾವು ಕೊಡ್ತೀವಿ ಬಿ ಪಿ ಎಲ್ ಕಾರ್ಡ್ ಆದ್ರೆ ಏನು ಇಲ್ಲೋ ಸರ್ ಅವ್ರ ಅಕ್ಕಿ ಕೊಡುವಂಥದ್ದು ಬಿ ಪಿ ಎಲ್ ಕಾರ್ಡ್ ಇದೆ ಅದೊಂದು ಮಾತ್ರ ಎರಡು ಸಾವಿರ ರೂಪಾಯಿ ಕೊಡುವಂಥದ್ದು ಬಿ ಪಿ ಎಲ್ ಕಾರ್ಡ್ ಈಗ ಮುಂಚೆ ಘೋಷಣೆ ಮಾಡ್ಬೇಕಾರಿಲ್ಲ ಮುಂಚೆ ಘೋಷಣೆ ಅಂತ ಎಲ್ಲೂ ಕೂಡ ಬಿ ಪಿ ಎಲ್ ಕನ್ಸಿಡರ್ ಮಾಡಿದ್ದಾರೆ ಬಿ ಪಿ ಎಲ್ ಕಾರ್ಡ್ ನಮ್ ರಾಜ್ಯದಲ್ಲಿ ಏನಿದೆ ಸರ್ ಬಿ ಪಿ ಎಲ್ ಅಂದ್ರೆ ಸೊ ಹಾಗಿದಾಗ ನಿಮಗೂ ಅವ್ರಿಗೂ ಏನು ಬಹಳ ವ್ಯತ್ಯಾಸ ಆಯ್ತು ನೀವು ಅದನ್ನ ಬಿಟ್ಟಿ ಅಂತ ಕರಿತಾ ಇದ್ದಂತವ್ರು ನೀವು ಬಿಟ್ಟಿ ಅಂತಾನೆ ಬರ್ತಾ ಇದೀರಲ್ವಾ ಯೋಗ ಹೇಳಿ ನೋಡಿ ಐದು ಘೋಷಣೆ ಮಾಡಿದ್ರಲ್ಲ ಐದು ಘೋಷಣೆ ಮಾಡಿದ್ರಲ್ಲಿ ಅಕ್ಕಿ ಒಂದು ಬಿಟ್ಬಿಟ್ರೆ ಮಿಕ್ಕೆಲ್ಲವನ್ನೂ ಎಲ್ರಿಗೂ ಅನೌನ್ಸ್ ಮಾಡಿದ್ರು ಒಂದ್ ನಿಮಿಷ ಸರ್ ಎಲ್ರಿಗೂ ಅನೌನ್ಸ್ ಮಾಡಿದ್ರು ಗೃಹಲಕ್ಷ್ಮಿನೂ ಅವ್ರು ಹೇಳ್ತೀನಿ ನನ್ನ ಹೆಂಡತಿಗೂ ಬರುತ್ತೆ ಶೋಭಾ ಕರಲ್ಲಾಜಗೂ ಬರುತ್ತೆ ಅಂತ ಹೇಳಿದ್ದು ಅದಾದ್ಮೇಲೆ ಅದು ಜ್ಯೋತಿ ಅಷ್ಟೇನೆ ಕಕ್ಕಪಾಟೀಲು ಮಾದೇವಪ್ಪನ್ಗೂ ಬರುತ್ತೆ ಅಂತ ಹೇಳಿದ್ದು ಉಚಿತ ಬಸ್ ಭಾಗ್ಯ ಎಲ್ಲರಿಗೂ ಸಿಗ್ತದೆ ಇದೆ ಅಂತ ಹೇಳಿ ಕೇವಲ ಅಕ್ಕಿ ಮಾತ್ರ ಬಿ ಪಿ ಎಲ್ಗಳಿದ್ದು ನೋಡಿ ಯಾಕೆ ಭಾಗ್ಯಗಳನ್ನು ಕೊಟ್ಟಾಗ ಹೇಗೆ ರಾಜ್ಯ ಹಾಳಾಗೋಗುತ್ತೆ ಅಥವಾ ಅಂತ್ಯೋದಯ ಮಾಡಿದಾಗ ಬಡವರಿಗೆ ಮಹಿಳೆಯರಿಗೆ ಕೊಟ್ಟರೆ ದೇಶ ಮೋದಿ ಅವರು ಹತ್ತು ವರ್ಷದಿಂದ ರೈತಕ್ಕೆ ಸಾಲಿಗೆ ಕೊಡ್ತಾ ಇದ್ದಾರೆ ಒಂಬತ್ತು ಕೋಟಿ ಉಚಿತವಾಗಿ ಹೆಣ್ಮಕ್ಳಿಗೆ ಶೌಚಾಲಯಗಳು ಕೊಟ್ಟಿದ್ದಾರೆ ಹದಿನಾಲ್ಕು ಕೋಟಿ ಉಚಿತವಾಗಿ ಗ್ಯಾಸ್ ಕೊಟ್ಟಿದ್ದಾರೆ ಇಷ್ಟೆಲ್ಲ ಆದ್ರೂ ಯಾಕೆ ನನ್ನ ಪ್ರಶ್ನೆ ಅದಲ್ಲ ನೀವು ಯಾವುದನ್ನ ವಿರೋಧಿಸಿದ್ರೋ ಅದನ್ನೇ ಸ್ವೀಕಾರ ಮಾಡುವಂತ ಅನಿವಾರ್ಯತೆಗೆ ಬಂದ್ರ ಅನ್ನೋದು ನನ್ನ ಇಲ್ಲ ಚಾನ್ಸ್ ಅಂತ ಹೇಳ್ತಿದ್ರೆ ಇವತ್ತು ನಿಮಿಷ ಹನ್ನೆರಡ್ ಸಾವಿರ ರೂಪಾಯಿ ಐನೂರು ರೂಪಾಯಿ ಕಡುಬಡವರಿಗೆ ಮಹಿಳೆಯರಿಗೆ ಯಾರಿಗೆ ಅದ್ರಲ್ಲಿ ಯಾರಾದ್ರೂ ಒಬ್ಬರಿಗೆ ಶ್ರೀಮಂತರಿಗೆ ಬಂದಿದ್ಯಾ ಯಾವ್ದಾದ್ರು ಒಬ್ಬ ಕಾಕಾಪಟೇಲಿಕ್ಕೆ ಬಂದಿರೋದಿದ್ಯಾ ಯಾವ್ದಾದ್ರು ಒಬ್ಬ ಇವರಿಗೆ ಡಿ ಕೆ ಶಿವಕುಮಾರ್ ವೈಫ್ ಬರೋದಿದ್ಯಾ ಒಂದೇ ಒಂದು ತೋರ್ಸಿ ನೋ ಭೂರಹಿತ ಕೃಷಿ ಕಾರ್ಮಿಕರಿಗೆ ಹತ್ತು ಸಾವಿರ ರೂಪಾಯಿ ಭೂರಹಿತ ಕೃಷಿ ಕಾರ್ಮಿಕರಿಗೆ ಇದು ಎಪ್ಪತ್ತು ವರ್ಷದಿಂದ ನಮ್ಮಲ್ಲಿ ಬರ್ತಾ ಇದೆ ಸ್ವಾಮಿ ಭೂರಹಿತ ಕೃಷಿ ಕಾರ್ಮಿಕರಿಗೆ ಅದಾದ್ಮೇಲೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಮಾತ್ರ ಉಚಿತವಾದ ಪ್ರಯಾಣ ಚಂದ್ರಶೇಖರ್ ಫ್ರೀ ಫ್ರೀ ನಿಮಿಷ ಅನ್ನುವಂತ ಶಬ್ದವನ್ನೇ ತುಂಬಾ ಕಠೋರವಾಗಿ ಶಬ್ದಗಳಿಂದ ಮೋದಿ ಅವರು ಬಳಕೆ ಮಾಡಿದ್ರು ಫ್ರೀ ಅನ್ನೋದು ಕೊಡಬಾರದು ಅನ್ನೋದನ್ನ ಇವತ್ತು ಅದೇ ಕಠೋರ ಶಬ್ದಗಳಿಂದ ನಾನು ಕೂಡ ಖಂಡಿಸ್ತೇನೆ ಅಂತೂ ಅದೇ ಸರ್ ಸಬಲೀಕರಣಕ್ಕೆ ಫ್ರೀಗೋ ಮತ್ತೆ ಸಬಲೀಕರಣ ಯಾರು ಹಾಗಾದ್ರೆ ಬಡವರಿಗೆ ಸಹಾಯಕ್ಕೆ ಬಿಟ್ಟುಬಿಡಬೇಡಿ ಮಾಡಿದ್ರೆ ಅದು ಅಲ್ಲ ಸರ್ ನಾನು ಇವತ್ತು ಮಾಡಿ ನೀವು ಮಾಡಿದ್ರೆ ಸಬಲೀಕರಣ ನಾವು ವಿರೋಧ ಮಾಡ್ಲೇ ಇಲ್ಲ ಫ್ರೀ ಅನ್ನುವಂಥದ್ದನ್ನೇ ವಿರೋಧ ಮಾಡಿದ್ ನೀವು ಬಿಪಿಎಲ್ ಬಿ ಪಿ ಎಲ್ ಇವತ್ತು ಕೊಡಿ ಎಲ್ಲವನ್ನು ಕೊಡಿ ಆದ್ರೆ ಶ್ರೀಮಂತರಿಗೆ ಹಾಕ್ತಿರ ಹೊಟ್ಟೆ ತುಂಬಿರೋ ಘೋಷಣೆ ಯಾಕೆ ಕಡಪ್ ತುಂಬೀರ ಯಾವ್ದು ಕಡಪ್ ತುರುಗ್ಬೇಡಿ ಬಡವರಿಗೆ ಕೊಡಿ ನೀವು ಹೇಳಿದ್ದೇನು ಫ್ರೀ ಬಗ್ಗೆ ನೀವು ಮಾತನಾಡಿದ್ದು ಸರ್ ನಾನು ಈಗಲೂ ಅದನ್ನ ಸಬಲೀಕರಣವನ್ನೇ ಹೇಳ್ತಾ ಈಗ ಕಕಾಪಡ ಸಬಲೀಕರಣ ಸಬಲೀಕರಣ ಅಂತ್ಯೋದಯ ಕೊಟ್ಟಿರೋದು ಮಹಿಳೆಯರಿಗೆ ಕೊಟ್ಟಿರೋ ದೇಶ ಉದ್ದ ಹಾಳಾಗುದಿಲ್ಲ ಸ್ವಾಮಿ ಅದಕ್ಕೆ ದೇಶದಲ್ಲಿ ಇಷ್ಟೊಂದು ಕೊಡ್ಕೊಂಡನು ಉಚಿತವಾಗಿ ಗ್ಯಾಸ್ ಕೊಟ್ಟರು ಹೆಣ್ಮಕ್ಳಿಗೆ ಶೌಚಾಲಯ ಕೊಟ್ಟರು ಜಗತ್ತಿನಲ್ಲಿ ಆರ್ಥಿಕತೆ ಬೆಳೀತಿರತಕ್ಕ ಅತಿ ದೊಡ್ಡ ಆರ್ಥಿಕತೆ ಕರ್ನಾಟಕದಲ್ಲಿ ಆದ್ರೆ ಕರ್ನಾಟಕದಲ್ಲಿ ಎಲ್ಲಾರ್ಗೂ ಉಚಿತ ಭಾಗ್ಯಗಳನ್ನ ಕೊಟ್ಟಿರಲ್ಲ ಪರಿಸ್ಥಿತಿ ಏನಾಗಿದೆ ಸ್ವಾಮಿ ಇವತ್ತು ಏನಾಗಿದೆ ಇವತ್ತು ಅಂಗನವಾಡಿ ಮಕ್ಕಳಿಗೆ ಕೊಡೋದಕ್ಕೆ ರೈತರಿಗೆ ಕೊಡೋದಕ್ಕೆ ವಿದ್ಯುತ್ ಇಲ್ಲಿದ್ದು ತಗೊಳ್ಳೋದಕ್ಕೆ ಈಗ ನೀವು ಘೋಷಣೆ ಮಾಡಿದ್ರಲ್ಲ ಛತ್ತೀಸ್ಗಢದಲ್ಲಿ ವಿವಾಹಿತ ಮಹಿಳೆಯರಿಗೆ ಹನ್ನೆರಡು ಸಾವಿರ ರೂಪಾಯಿ ವಾರ್ಷಿಕ ಅಂತ ಹೇಳಿ ಅಲ್ಲಿ ಬಿಪಿಎಲ್ ಕಾರ್ಡ್ ಅಂತ ಎಲ್ಲಾದ್ರೂ ಇದೆಯಾ ನಾನು ಆಗ್ಲೇ ಫಸ್ಟ್ ಹೇಳಿದೆ ಕಡು ಬಡವರು ಮತ್ತೆ ಮಹಿಳೆಯರು ಅಬಲ್ರು ಅಂದ್ರೆ ಯಾರು ಅಬಲ್ರು ಅಂದ್ರೆ ಮಹಿಳೆಯರು ಅವರಿಗೆ ಮಾತ್ರ ಹೌದು ಮಹಿಳೆಯರು ಅಬಲ್ರೇನೆ ಮಹಿಳೆಯರು ಅಬಲ್ ಗಂಡ್ ಮಕ್ಕಳು ಅವ್ರು ಮಹಿಳೆಯರಿಗೆ ಕೊಟ್ರು ಅಂತ ನೀವು ಮಹಿಳೆಯರಿಗೆ ನಿಮಿಷ ಚಂದ್ರಶೇಖರ್ ಅವ್ರೆ ಮಹಿಳೆಯರಾದ್ರೆ ನಿಮ್ಗೆ ಹಬಲೋ ಆಗ್ತಾರೆ ಅವ್ರಿಗೆ ಮಾತ್ರ ಅದ್ರಲ್ಲಿ ಬಿ ಪಿ ಎಲ್ ಕಾರ್ಡ್ ಅಂತ ಉಲ್ಲೇಖವಾಗ ಅವ್ರಿಗೆ ಘೋಷಣೆ ಮಾಡಿದ ಆಮೇಲೆ ಬಿ ಪಿ ಎಲ್ ಕಾರ್ಡ್ ಸೇರಿದ ಸೇರಿಸಿದ ತಕ್ಷಣನೇ ಅವರು ಆಮೇಲೆ ಬಿಪಿಎಲ್ ಕಾರ್ಡ್ ಮೊದಲು ಎಲ್ಲರಿಗೂ ಫ್ರೀ ಅಂತ ಹೇಳಿದ್ರು ಅಂತ ಹೇಳಿದ್ರಿ ಹೌದು ಸರ್ ನೀವು ನೀವು ಘೋಷಣೆ ಮಾಡಿದ್ದು ವಿವಾಹಿತ ಮಹಿಳೆಯರಿಗೆ ಅಂತ ಹೇಳಿದೀರಾ ಸರ್ ಒಂದು ನಿಮಿಷ ಅದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ವಿವಾಹಿತ ಆಗದೇ ಇರುವಂತ ಮಹಿಳಿಯರಿಗೆ ಇತ್ತು ಬ್ರ ಅವರು ಬಡವರೇ ಅಲ್ವಾ ಅಲ್ಲಿ ಅವರು ಸಬಲೀಕರಣ ಆಗೋದೇ ಬೇಡ ನಾನು ಬಹಳ ಸ್ಪಷ್ಟವಾಗಿ ಹೇಳಿದ್ದು ಅದಕ್ಕೋಸ್ಕರನೇ ಕಡು ಕಡುಬಡವರಿಗೆ ಮತ್ತು ಮಹಿಳೆಯರಿಗೆ ಯಾರ್ನ್ ಅಪ್ಲಿಫ್ಟ್ ಮಾಡಬೇಕು ಇಲ್ಲಾರಿ ನೀವು ವಿವಾಹಿತ ಮಹಿಳೆಯರಿಗೆ ವಾರ್ಷಿಕ ಸಾವಿರ ರೂಪಾಯಿ ಅಂತ ಹೇಳಿದ್ದೀರಾ ಹೌದು ಮಹಿಳೆಯರ ವಿಧುವೇ ಇರ್ತಾರೆ ಅವ್ರ ಮನೆಯಲ್ಲಿ ಮಕ್ಕಳು ಇರ್ತಾರೆ ಮದುವೆ ಆದ್ಮೇಲೆ ಮದುವೆ ಆದ್ಮೇಲೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಬಸ್ ಪಾಸ್ ಉಚಿತ ಎಲ್ಲರಿಗೂ ಬಸ್ ಪಾಸ್ ಇಲ್ಲ ಭೂರಹಿತ ಕೃಷಿ ಕಾರ್ಮಿಕರಿಗೆ ಅಷ್ಟೇ ಹತ್ತು ಸಾವಿರ ರೂಪಾಯಿ ಎಲ್ರಿಗೂ ಹತ್ತು ಸಾವಿರ ರೂಪಾಯಿ ಉಚಿತ ಇಲ್ಲ ಅದಾದ್ಮೇಲೆ ಕಡುಬಡವರಿಗೆ ಅಷ್ಟೇ ಗ್ಯಾಸ್ ಐನೂರು ರೂಪಾಯಿಗೆ ಎಲ್ರಿಗೂ ಉಚಿತ ಇಲ್ಲ ಕೇವಲ ನಿಖೇತರಾಜ್ ಅವರು ಎರಡು ಪ್ರಶ್ನೆ ಇಟ್ಟಿದ್ರು ಒಂದು ಅಂಬಾನಿ ಅದಾನಿ ಅವ್ರದ್ದು ರೈಟ್ ಆಫ್ ಮಾಡ್ತಾರೆ ಅಂತ ಹೇಳಿ ಆನ್ ದ ರೆಕಾರ್ಡ್ ನಾನು ಹೇಳ್ತಾ ಇದ್ದೇನೆ ಒಬ್ಬನೇ ಒಬ್ಬ ಉದ್ಯಮಿಯ ಒಂದೇ ಒಂದು ರೂಪಾಯಿ ಕೂಡ ಸಾಲ ಮನ್ನಾ ಮಾಡಿಲ್ಲ ರೈಟ್ ಆಫ್ ಗು ಸಾಲ ಮನ್ನಾಕ್ಕೂ ವ್ಯತ್ಯಾಸ ಗೊತ್ತಾಗ್ತಕ್ಕಂತ ಸ್ವಲ್ಪ ಬುದ್ಧಿಶಕ್ತಿ ಮಾತಾಡೋಕ್ ಮುಂಚೆ ಅವ್ರಿಗೆ ಇರಬೇಕಾಗುತ್ತೆ ರೈಟ್ ಆಫ್ ಬ್ಯಾಂಕಿನ ಒಂದು ಪ್ರೊಸೀಜರ್ ಅದು ಸಾಲ ವಸೂಲಿ ಇದ್ದೇ ಇರುತ್ತೆ ಸಾಲ ಮನ್ನಾ ಒಂದೇ ಒಂದು ರೂಪಾಯಿ ಮಾಡಿಲ್ಲ ಆದ್ರೆ ಅವ್ರೆಲ್ಲರಿಗೂ ಲಕ್ಷ ಗಟ್ಟಲೆ ಸಾಲ ಕೊಟ್ಟಿದ್ದು ಇವರು ನಾವಿವತ್ತು ಇವತ್ತು ಒಂದು ವಸೂಲಿ ಮಾಡ್ತಿದೀವಿ ಸ್ವಾಮಿ ಇವರು ಮಾಡಿದ ಭ್ರಷ್ಟಾಚಾರ ಕೆಲವೊಂದು ನಾವು ಮತ್ತೆ ಅಂದರ ರೆಕಾರ್ಡ್ ಹೇಳ್ತಾ ಇದೇನೆ ಯಾವುದೇ ಕೈಗಾರಿಕೋದ್ಯಮಿಯ ಒಂದೇ ಒಂದು ರೂಪಾಯಿ ಸಾಲ ಮನ್ನಾ ಸುಳ್ಳು ಹೇಳೋದಕ್ ಮುಂಚೆ ಒಂದು ರೆಕಾರ್ಡ್ ಕೊಟ್ರೆ ನಾನು ಇವತ್ತೇ ಮಾತಾಡ್ತೇನೆ